ಬಿಜೆಪಿ ಅಭಿನಂದನಾ ಸಭೆಯಲ್ಲಿ ಸೋಮಣ್ಣ ಎಡವಟ್ಟು, ಅಡ್ವಾಣಿ ಸಾವಿಗೂ ಮುನ್ನವೇ ಸೋಮಣ್ಣ ಶ್ರದ್ಧಾಂಜಲಿ, ಬಹಿರಂಗ ಸಭೆಯಲ್ಲೇ ಕೇಂದ್ರ ಸಚಿವರ ಮೌನಾಚರಣೆ. ಚನ್ನಪಟ್ಟಣಕ್ಕೆ ಯಾರಿಗೂ ಟಿಕೆಟ್ ಫೈನಲ್ ಮಾಡಿಲ್ಲ, ಯೋಗೀಶ್ವರ್ ಹೇಳ್ಕೊಂಡ್ರೆ ಫೈನಲ್ ಆಗಲ್ಲ, ಅದು ಜೆಡಿಎಸ್ ಕ್ಷೇತ್ರ ಎಂದು ಕುಮಾರಸ್ವಾಮಿ ಹೇಳಿದರು. ನನ್ನ ಪತ್ನಿ ಚನ್ನಪಟ್ಟಣಕ್ಕೆ ನಿಲ್ತಾರೆ ಅನ್ನೋದು ಸುಳ್ಳು, ಯಾವುದೇ ಕಾರಣಕ್ಕೂ ಅನಸೂಯ ಸ್ಪರ್ಧೆ ಮಾಡಲ್ಲ, ಪತ್ನಿ ಸ್ಪರ್ಧೆ ಬಗ್ಗೆ ಸಂಸದ ಮಂಜುನಾಥ್ ಸ್ಪಷ್ಟ. ಜುಲೈ 23ರಂದು ಕೇಂದ್ರ ಬಜೆಟ್ ಮಂಡನೆ, 7ನೇ ಬಾರಿ ಬಜೆಟ್ ಮಂಡಿಸಲಿರುವ ನಿರ್ಮಲಾ, ಬಜೆಟ್ ಘೋಷಣೆ ಬಗ್ಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಶವ ಸಂಸ್ಕಾರಕ್ಕೆ ತೆರಳಿದ್ದ ವೇಳೆ ಹೆಜ್ಜೇನು ದಾಳಿ, 42 ಮಂದಿಗೆ ಗಾಯ, 19 ಮಂದಿ ಆಸ್ಪತ್ರೆಗೆ ದಾಖಲು. ಗುಂಡ್ಲುಪೇಟೆ ತಾಲೂಕಿನ ಬಸವಾಪುರ ಗ್ರಾಮದಲ್ಲಿ ಘಟನೆ.